ಲೆಕ್ಕ ಕೇಳೋದನ್ನ ಪೋಸ್ಟ್ ಹಚ್ಚಿ ಕೇಳೋದಲ್ಲ, ಅದು ಬಂದು ಕುಂತು ಮೇಯರ್ ಲಿಖಿತವಾಗಿ ಇಂತಿಂಥ ಖರ್ಚು ಮಾಡಿದ್ರೆ ಏನೇನು ಲೆಕ್ಕ ಮಾಡಿದ್ರೆ ಕೊಡ್ರಿ ಅಂತ ಕೇಳಬೇಕು. ಮಹಾಪೌರರು ಕಿಶೆದಿಂತರ ಅಥವಾ ನನ್ನ ಚೆಕ್ ಸೈನಿಂಗ್ ಅಥಾರಿಟಿ ಇರಂಗಿಲ್ಲ, ಮಹಾಪೌರ ಅಧಿಕಾರ ಲಿಮಿಟೆಡ್ ಇದೆ. ಅದಕ್ಕೆ ಒಬ್ಬ ಐ ಎ ಎಸ್ ಆಫೀಸರ್ ಇದ್ದಾರೆ, ಅವ್ರ ಟೇಬಲ್ಗಾರ ಹೋಗಲಿ. ಏನು ಲೆಕ್ಕ ಕೇಳೋದನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳು ಹೋಗಿ 24 ತಾಸಾಗಿಲ್ಲ ಪೋಸ್ಟ್ ಅಂಟಿಸ್ತೀರಿ? ಯಾರಿಗೂ 1 ರೂಪಾಯಿ ಪೇಮೆಂಟ್ ಮಾಡಿಲ್ಲ ನಾವು ಇನ್ನೋರ್ಗೂ. ಅವಾಗನೇ ಬಂದು ನೀವು ಪೋಸ್ಟ್ ಅಂಟಿಸ್ತೀರಿ, ಅದಕ್ಕೆ 40% ಅಂತ ಹೇಳ್ತೀರಿ, ಏನಿದೆ ಅದನ್ನು? ತಮ್ಮ ಕಾಲದಲ್ಲಿ ತಾವು ಆಡಳಿತ ನಡೆಸುವಂಥದ್ರಲ್ಲಿ 40% ಇರ್ಬೋದು. ಇವತ್ತು ಅದನ್ನು ಹೆಚ್ಚಾಗಿ ನಾವು ಟ್ರಾನ್ಸ್ಪರೆನ್ಸಿ ಮಾಡಬೇಕನ್ನುವಂಥ ಉದ್ದೇಶದಿಂದ ಕೂತಂಥ ಸಂದರ್ಭದಲ್ಲಿ ನೀವು ಬಂದು ನನ್ನ ಎದುರು ಕೂರ್ರಿ, ಅವಕಾಶ ಕೇಳಿರಿ. ನಿಮ್ಮ ವಿರೋಧ ಪಕ್ಷನೇ ಆಗದಾನ, ನಿಮ್ಮದೊಂದು ಕೊಠಡಿ ಇದೆ, ಕುಂತು ಕೇಳಿರಿ, ನನಗೆ ಇಂತಿಂಥ ಲೆಕ್ಕ ಕೊಡ್ರಿ, ಏನೇನು ಪೆಂಡಲ್ಗೆ ಎಷ್ಟು ಖರ್ಚು ಮಾಡಿದ್ರಿ, ಹೂಗೆ ಎಷ್ಟು ಖರ್ಚು ಮಾಡಿದ್ರಿ, ಬುಕ್ಕಿಗೆ ಎಷ್ಟು ಖರ್ಚು ಮಾಡಿದ್ರಿ, ಸಿದ್ದಾರ್ಡ್ ಮೂರ್ತಿಗೆ ಎಷ್ಟು ಖರ್ಚು ಮಾಡಿದ್ರಿ ಅಂತ. ಐ ಆವ್ ರೆಡಿ, ನಾ ಆಯುಕ್ತರಿಗೆ ಆಗಿಂದಾಗ ಕೊಟ್ಟು ಕೇಳ್ತೇನೆ, ಖರ್ಚು ಕೊಡ್ರಪ್ಪ ಇವ್ರಿಗೆಲ್ಲ. ಈಗೂ ಸದ್ಯ ಕೇಳ್ತಾಯಿಲ್ಲ. ರಾಷ್ಟ್ರಪತಿಗಳ ಕಾರ್ಯಕ್ರಮ ಕುರಿತು ಸಂಪೂರ್ಣವಾದಂಥ ಲೆಕ್ಕಪತ್ರಗಳ ಸರಿಪಡಿಸಿಕೊಂಡು ಮುಂದಿನ ಸಾಮಾನ್ಯ ಸಭೆಗಿಂತ ಪೂರ್ವದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಸಭಾ ನಾಯಕರಿಗೆ ಒಂದೊಂದು ಪ್ರತಿಯನ್ನು ಕೊಡ್ತೇವೆ. ಅದರಲ್ಲಿ ಏನಾದರೂ ನ್ಯೂನ್ಯತೆ ಇತ್ತಂದ್ರೆ ಅವ್ರು ಎದ್ದು ಚರ್ಚೆ ಮಾಡಲಿ, ಇಂಥವ್ರ ಮ್ಯಾಗೆ ಆರೋಪ ಮಾಡಲಿ, ಲಿಖಿತವಾಗಿ ಮಾಡಲಿ, ನಾನು ಅವ್ರ ಮೇಲೆ ಕ್ರಮ ಜರುಗಿಸ್ತೇನೆ. ನಾವು 2 ಹಂತದಲ್ಲಿ ಮಾಡಿದ್ರು, ಮಾನ್ಯ ಆಯುಕ್ತರು ನಮ್ಮೊಂದಿಗೆ ಚರ್ಚೆ ಮಾಡಿದಾಗ, ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಈಗ ನಮಗೆ ಇದಕ್ಕೆ ಅನುಮತಿ ಕೊಡಿ ಅಂತ. ಎರಡನೇದ್ದು ಕೊಟೇಷನ್ ಕಾಲ್ ಮಾಡಿದರು, ಟೆಂಡರ್ ಅಲ್ಲ, ಕೊಟೇಷನ್ ಕಾಲ್ ಮಾಡಿದಾಗ ಅವ್ರು ಏನು ಹೇಳಿದರು, ಜಿಲ್ಲಾಧಿಕಾರಿಗಳು ಇಲ್ಲ ನಮ್ಮದು ನಿರ್ಮಿತ ಕೇಂದ್ರ ಮಾಡಿಸ್ರಿ, ನಾವು 4G ಒಳಗೆ ನಮಗೆ ಪರ್ಮಿಷನ್ ಇದೆ ಅಂತಂದರು. ಕೊಟೇಷನ್ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಕೆಲಸ ಮಾಡಿದೆ. ಯಾಕಂದರೆ ಸಮಯ ನಿಗದಿ ಆದಮೇಲೆ ನಾನು ಯಾವುದೇ ವ್ಯಕ್ತಿ ತೀರ್ಕೊಂಡ ಮ್ಯಾಗನ ಕುಡಿ ತೊಡ್ಬೇಕು ಹೊರತು ಅಡ್ವಾನ್ಸ್ ತೊಡಿಡೋಕ್ಕಾಗಲ್ಲ, ನಾನು ಸಾಯ್ತೇನೆ ಅಂತೇಳಿ. ಕಾಂಗ್ರೆಸ್ನವರು ಬಂದು ಪತ್ರ ಕೊಡಲಿ ನನಗೆ, ಇವತ್ತೇ ಲಿಖಿತವಾಗಿ ಇಂತಿಂತಕ್ಕಂತ ಕೊಡಲಿ, ನಾನು ರೆಡಿ. ರಾಷ್ಟ್ರಪತಿಗಳ ಕಾರ್ಯಕ್ರಮ ನಿಗದಿಪಡಿಸಿದೆ, ಸಮಯ ಕೊಟ್ಟಿದ್ದಾರೆ, ಈ ಸಮಯದಿಂದ ಈ ಸಮಯಕ್ಕೆ ಅವ್ರು ಬರ್ತಾರೆ. ರಾಜ್ಯಪಾಲರು ಒಪ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಸ್ಟೇಜ್ ಮೇಲೆ ಯಾರು ಕೊಡಬೇಕು, ವೇದಿಕೆ ಮೇಲೆ ಯಾರು ಕೊಡಬೇಕು, ಎಂಥ ಪುಸ್ತಕ ಕೊಡಬೇಕು, ನೀವು ಏನು ಕೊಡಕತ್ತಿರಿ ಗಿಫ್ಟ್ಸ್, ಅದನ್ನು ಸದ್ಯ ಫೋಟೋ ಕಾಪಿ ತರಿಸ್ಕೊಂಡಿದ್ದಾರೆ. ಅಲ್ಲ ನಿಮ್ಮ ಪ್ರಕಾರನೇ ಬರೋದಾದರೆ ಈಗೆಲ್ಲ ಟೆಂಟ್ ಎಲ್ಲ